ಚಿಕ್ಕ ಗಣಿತ ಲೆಕ್ಕ ಮಾಡ್ದೀನು ಮಾಡಿಲ್ಲ ಕಣ್ರ ಯಾರಾದ್ರೂ ತೋರಿಸು ತಿಂಡಿ ಕೊಡ್ತೀಯಾ ಲೋಕ ತಿಂಡಿ ಕೊಡ್ತೀನಿ ತಿಂಡಿ ತಿಂಡಿ ಹತ್ರ ಬಂದು ಗಣಿತ ಟೀಚರ್ ಬಂದು ಹೊಡಿತಾರೆ ಲೋ ಅವನ ಹತ್ರ ಇರೋ ತಿಂಡಿ ಅವನಿಗೆ ಸಾಗಲ್ಲ ನಿನಗೆ ಕೊಡ್ತಾನ ಹ್ಞೂ ಕೊಡು ಆಡ್ಕೊಂತಾರವ್ವ
ಅಡ್ಕೊಂಡವ್ರು ನಮಗೇನು ಹಿಟ್ಟು ಬಟ್ಟೆ ಕೊಡಲ್ಲ, ನೀನು ನಾಲ್ಕು ಅಕ್ಷರ ಎಲ್ಲರಂತೆ ಕಲಿಬೇಕು, ಇಲ್ಲ ಅಂದ್ರೆ ಈ ಜನರ ಊರಿನ ಜನರ ಮಧ್ಯೆ ಬದುಕುವುದು ಕಷ್ಟ. ಇನ್ ಮುಂದೆ ಸ್ಕೂಲಿಗೆ ಹೋಗ್ತೀನಮ್ಮ. ನಡೆ ಊಟ ಮಾಡು, ನಾವು ಹೊತ್ತಾರೆ ಆಯ್ತು. ಕುರಿ ಮೇಯಿಸ್ಕೊಂಡು ಸುಸ್ತಾಗಿದೀಯ. ಯಾವ ಆಟ? ಗಣೇಶ ಆಟ. ಯಾರು ಗಣೇಶ? ನಮ್ಮ ಚಿಕ್ಕ. ನನ್ನ ಅಗಲಪ್ಪ. ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಿಗೆ ಮರದಲ್ಲಿ ಗುಂಪು ನೋಡು. ಯಾವ ಗುಂಪು? ಕಾಗೆ ಗುಂಪು. ಯಾವ ಕಾಗೆ? ಕಪ್ಪು ಕಾಗೆ. ಯಾವ ಕಪ್ಪು? ಮಡಿಕೆ ಕಪ್ಪು. ಯಾವ ಮಡಿಕೆ? ಸಾರಿನ ಮಡಿಕೆ. ಯಾವ ಸಾರು? ಬೇಳೆ ಸಾರು. ಯಾವ ಬೇಳೆ? ಗಣೇಶ ಬೇಳೆ. ಯಾವ ಸಾರು? ಬೇಳೆ ಸಾರು. ಯಾವ ಬೇಳೆ? ಗಣೇಶ ಬೇಳೆ. ಯಾವ ಗಣೇಶ? ಗೋಳೂರು ಗಣೇಶ. ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ರಯ್ಯ, ಕೆಟ್ಟವರಿಗೂ ಸ್ವಲ್ಪ ಕಾಲ ಮಂಡನೆ. ಆಮೇಲೆ ಅವರು ಮೂರು ಕಾಸಿಗೂ ಬೇಡ, ಅತಿ ವೇಗ ಯಾರು ಹೆಸರು ಮಾಡ್ತಾರೋ ಅತಿ ವೇಗದಲ್ಲಿ ಹೆಸರು ಕೆಡಿಸ್ಕೊಂತಾರೆ. ಸರ್, ನಮ್ಮ ಊರ್ ಬೀದಿಯಲ್ಲಿ ಈಗ ಸರಿಯಾಗಿ ನೀರು ಬರುತ್ತಿದೆ ಸರ್. ಊರಿನಲ್ಲಿ ಬುದ್ಧಿವಂತರು, ವಿದ್ಯಾವಂತರು, ವಿಚಾರವಂತರು ಹೆಚ್ಚಾಗಿದ್ರೆ ಇಂತಹ ಸಮಸ್ಯೆಗಳು ಬರೋದಿಲ್ರಯ್ಯ. ಅದಕ್ಕೋಸ್ಕರ ಎಲ್ರೂ ವಿದ್ಯಾವಂತರಾಗಬೇಕು ಅಂತ ಸರ್ಕಾರ ಕಡ್ಡಾಯ ಶಿಕ್ಷಣ ಜಾರಿಗೆ ತಂದಿರೋದು. ನಮ್ಮೂರಲ್ಲೂ ಎಷ್ಟೋ ಹುಡುಗರು ದನ ಕುರಿ ಕಾಯ್ಕೊಂಡು ಇದ್ದಾರೆ ಸರ್, ಅದಕ್ಕೆ ನಮ್ಮ ಊರು ಹಿಂದುಳಿದಿದೆ. ನೋಡ್ತಿದ್ದೇನೆ ಕಣ್ರಯ್ಯ, ನಿಮ್ಮೂರಿನಿಂದ 5 ಮೈಲಿ ದೂರ ಹೋಗಿ ಸೌದೆ ಹೊತ್ಕೊಂಡು ಹೋಗಿ ಮಾರ್ತಿರೋದು.
ಸರ್ ನಮ್ಮಪ್ಪನು ಸೌದೆ ಹೊತ್ಕೊಂಡು ಮಾಡ್ತಾನೆ ಸರ್ ನನಗೂ 7ನೇ ಕ್ಲಾಸ್ ಓದಿ ಶಾಲೆ ಬಿಡು ಅಂತಾನೆ ಸರ್ ನಿಮ್ಮಪ್ಪ ಅಮ್ಮಂದಿರು ಆ ರೀತಿ ಹೇಳಿದ್ರೆ ಅವರನ್ನು ಕರ್ಕೊಂಡು ಬನ್ನಿ ಅವರಿಗೂ ಬುದ್ಧಿ ಹೇಳೋಣ ಆಯ್ತು ಸರ್ ಸರ್ ನಮ್ಮೂರಿನ ಹುಡುಗ ಬಂದ ಸರ್ ನಮಸ್ತೆ ಸರ್ ನಮಸ್ತೆ ಬಾರಪ್ಪ ಏನ್ ಸಮಾಚಾರ ಸರ್ ಸರ್ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೆ ಆನಂತರ ಬಿಟ್ಬಿಟ್ಟೆ ಈಗ ಪುನಃ ಓದೋಕ್ಕೆ ಬರ್ತಾ ಇದ್ದೀನಿ ಸರ್ ಎಷ್ಟು ವರ್ಷ ಆಯ್ತಯ್ಯ ಸ್ಕೂಲ್ ಬಿಟ್ಟು 5 ವರ್ಷ ಆಯ್ತು ಸರ್ ಏನು 5 ವರ್ಷ ಈಗ ಮತ್ತೆ ಓದೋಕ್ಕೆ ಆಸೆ ಐತೆ ಸರ್ ಹೌದು ಸರ್ ನೀನು ಶಾಲೆ ಬಿಟ್ಟಾಗ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೆ 6ನೇ ತರಗತಿಯಲ್ಲಿ ಓದುತ್ತಿದ್ದೆ ಸರ್ ಏಕಯ್ಯ ಸ್ಕೂಲ್ ಬಿಟ್ಟೆ ಸರ್ ಒಬ್ಬ ಮಾಸ್ಟರ್ ಚಾಡಿ ಹೇಳಿ ನನ್ನನ್ನ ಚೆನ್ನಾಗಿ ಹೊಡೆದ್ಬಿಟ್ರು ಆ ಸರ್ ಕಂಡ್ರೆ ನನಗೆ ತುಂಬಾ ಭಯ ಅದಕ್ಕೆ ನಾನು ಸ್ಕೂಲ್ ಬಿಟ್ಬಿಟ್ಟೆ ಸರ್ ನಿನ್ನ ಹೆಸರೇನು ನೀನು ಒಬ್ಬನೇ ಬಂದಿದ್ದೀಯಲ್ಲ ನಿಮ್ಮ ಮನೆಯಲ್ಲಿ ಯಾರು ಇಲ್ವೇ ನಮ್ಮಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಾಳೆ ಅಲ್ಲಿಂದ ಬರೋಕ್ಕೆ ಆಗಲ್ಲ ಸರ್ ನಿಮ್ಮಪ್ಪ ನಮ್ಮಪ್ಪ ಮನೆಯಲ್ಲಿನೇ ಕುತ್ಕೊಂತಾನೆ ಸರ್ ನಮ್ಮಪ್ಪ ಸೋಮಾರಿ ಸರ್ ನೋಡಯ್ಯ ಶಿವ ನಾಳೆಯಿಂದ ಸ್ಕೂಲ್ಗೆ ಬಾ ನಿನ್ ಮನೆಯಲ್ಲಿ ಸ್ವಲ್ಪ ಕಷ್ಟಪಡು ನಿನಗೆ ಏನು ಗೊತ್ತಾಗಲ್ವೋ ಧೈರ್ಯವಾಗಿ ಬಂದು ನನ್ನನ್ನು ಕೇಳು 5 ವರ್ಷದಿಂದ ಕುರಿ ಮೇಯಿಸಿ ಈಗ ಪುನಃ ಓದೋಕೆ ಬಂದಿದ್ದೀಯ ಓದುವುದಕ್ಕೆ ವಯಸ್ಸು ಅಡ್ಡಿಯಲ್ಲ ನಿನ್ನಂತಹ ಎಷ್ಟೋ ಮಕ್ಕಳು ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರಿದ್ದಾರೆ ನಾಳೆಯಿಂದ ಬರ್ತೀನಿ ಸರ್ ಸಮಯವಾಯಿತು ನಡೀರಯ್ಯ ಆಯ್ತು ಸರ್ ಮಾಡಿದ್ದೀರಿ ಸಮಾಜದಲ್ಲಿಯೂ ಒಳ್ಳೆಯ ಕೆಲಸ ಮಾಡುತ್ತಾ ಇರಿ ಆಯ್ತು ಸರ್ ನೋಡ್ರಯ್ಯ ಆ ಶಿವ 5 ವರ್ಷದಿಂದ ಕುರಿ ಮೇಯಿಸಿ ಈಗ ಪುನಃ ಸ್ಕೂಲಿಗೆ ಬಂದು ಚೆನ್ನಾಗಿ ಓದ್ತಿದ್ದಾನೆ ಸರ್ ಕನ್ನಡ ಮಾಸ್ಟರ್ ಹೇಳಿದ್ರು ಅವನು ಕ್ಲಾಸ್ ಲೀಡರ್ ಆಗ್ಯಾನಂತೆ ಎಲ್ಲರಿಗಿಂತ ಚೆನ್ನಾಗಿ ಓದ್ತಾನಂತೆ ಅವನಂಗೆ ಎಲ್ಲ ಮಕ್ಕಳು ಬುದ್ಧಿ ಕಲಿಬೇಕಂತಿದ್ರು ಸರ್ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಶ್ರಮ ಇದ್ದರೆ ಖಂಡಿತ ಗುರಿ ಮುಟ್ಟುತ್ತೇವೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ